ವಿನೋದ್ ರಾಜ್ ಅವರು ಚಿತ್ರರಂಗದಿಂದ ದೂರ ಉಳಿದರೂ ಕೂಡ ಅವರನ್ನ ಯಾರು ಕೂಡ ಮರೆಯಲು ಸಾಧ್ಯವೇ ಇಲ್ಲ. ಇವರಿಗೆ 44 ವರ್ಷ, ಮದುವೆ ಆಗಿಲ್ಲ, ಒಂಟಿಯಾಗಿ ಜೀವನವನ್ನ ತಾಯಿಯೊಟ್ಟಿಗೆ ಸಾಗಿಸುತ್ತಿದ್ದಾರೆ. ತಾಯಿಗೂ ಯಾರು ದಿಕ್ಕಿಲ್ಲ, ಮಗನಿಗೂ ಯಾರು ದಿಕ್ಕಿಲ್ಲ. ಅಮ್ಮ ಮಗ, ಮಗ ಅಮ್ಮ, ಇಷ್ಟೇ ಇವರ ಜೀವನ. ಇಷ್ಟು ವರ್ಷಗಳ ಕಾಲ ಅಮ್ಮ ಮಗನನ್ನ ಸಾಕಿ ಸಲಹೆ ಇದ್ದಾರೆ. ಅದೇ ರೀತಿ ಈಗ ಮಗ ವಿನೋದ್ ರಾಜ್ ಅವರು ಅಮ್ಮನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಕಳೆದ ಬಾರಿಯ ಇಂಟರ್ವ್ಯೂನಲ್ಲೂ ಕೂಡ ಇದೇ ಹೇಳಿದ್ರು. ಈಗ ವಿನೋದ್ ರಾಜ್ ಅವರ ಅಸಲಿ ಮುಖ ಇನ್ನೊಂದು ಮುಖ ಬಯಲಾಗಿದೆ. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ವಿಡಿಯೋದಲ್ಲಿ ಮಿಸ್ ಮಾಡಿದ್ದೆ ನೋಡಿ. ವಿನೋದ್ ರಾಜ್ ಅವರ ಒಳ್ಳೆಯ ವ್ಯಕ್ತಿತ್ವಕ್ಕೆ ಈಗಲೂ ಕೂಡ ಅಭಿಮಾನಿಗಳು ತಲೆ ಬಾಗ್ತಾರೆ. ಅದೆಷ್ಟೋ ಅಭಿಮಾನಿಗಳು ಈಗಲೂ ಕೂಡ ವಿನೋದ್ ರಾಜ್ ಅವರ ಬಗ್ಗೆ ಸುದ್ದಿಯನ್ನ ನೋಡಲು ಇಷ್ಟಪಡ್ತಾರೆ. ಸಿನಿಮಾದಲ್ಲಿ ನಡೆಸಬೇಕು, ರಿಯಾಲಿಟಿ ಶೋ ಜಡ್ಜ್ ಆಗ್ಬೇಕು, ಏಕೆಂದು ಹಲವಾರು ಅಭಿಮಾನಿಗಳು ಆಸೆ ಪಡ್ತಾರೆ. ಆದ್ರೆ ಅದು ಆಗೋದಿಲ್ಲ, ಯಾಕೆಂದ್ರೆ ವಿನೋದ್ ರಾಜ್ ಅವರು ಹೇಳಿರುವ ಪ್ರಕಾರ ಅವರು ಜಡ್ಜ್ ಆಗೋದಿಲ್ಲ, ಜಡ್ಜ್ ಆಗುವ ಚಾನ್ಸ್ ಕೂಡ ಸಿಕ್ಕಿಲ್ಲ. ಜೊತೆಗೆ ಯಾವ ಸಿನಿಮಾ ಆಫರ್ಗಳು ಕೂಡ ಬಂದಿಲ್ಲ. ಬಂದರೂ ಈಗಿನ ಪರಿಸ್ಥಿತಿಯಲ್ಲಿ ನಟನೆ ಮಾಡಲು ಆಸಕ್ತಿ ಕೂಡ ಇಲ್ಲ. ಇವರು ಕೇವಲ ಕೃಷಿ ಕೆಲಸವನ್ನ ಮಾಡುತ್ತಾ ಅದರಲ್ಲೇ ದುಡಿಯುತ್ತಾ ಜೀವನವನ್ನ ಸಾಗಿಸಬೇಕಿದೆ. ಇವರಿಗೆ ಮೂಲ ಆದಾಯ ಈಗ ಕೃಷಿ ಅಷ್ಟೇ. ಇವರ ಸುದ್ದಿ ಯಾಕೆ ವೈರಲ್ ಆಗುತ್ತಿದೆ ಅಂದ್ರೆ, ವಿನೋದ್ ರಾಜ್ ಅವರು ಈಗಿನ ಕನ್ನಡ ನಟನ ಬಗ್ಗೆ ಒಳ್ಳೆ ಮಾತುಗಳನ್ನು ಆಡಿದ್ದಾರೆ. ಕಿಚ್ಚ ಸುದೀಪ್, ಡಿ ಬಾಸ್ ದರ್ಶನ್, ಪುನೀತ್ ರಾಜ್ಕುಮಾರ್, ಹೀಗೆ 10 ಹಲವಾರು ನಟರ ಬಗ್ಗೆ ಒಳ್ಳೆ ಮಾತುಗಳನ್ನ ವಿನೋದ್ ರಾಜ್ ಅವರು ಆಡಿದ್ದಾರೆ. ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾರೆ. ಜೊತೆಗೆ ಕನ್ನಡದ ಫೇಮಸ್ ನಟರು ಇವರು. ಇವರು ಬೆಳೆದು ಬಂದಂತ ಆದಿಯನ್ನ ನೋಡಿದ್ರೆ ತುಂಬಾನೇ ಖುಷಿ ಆಗುತ್ತೆ. ಒಂದು ಕಾಲದಲ್ಲಿ ಅವರು ಕೂಡ ಕೈ ಕಟ್ಕೊಂಡು ನಿಂತ್ಕೋತಿದ್ರು, ಈಗ ಎಷ್ಟರ ಮಟ್ಟಿಗೆ ಬೆಳೆದಿದ್ದಾರೆ ಅದಕ್ಕೆ ಅವರ ಡೆಡಿಕೇಶನ್ನೇ ಕಾರಣ. ನಾನು ಎಲ್ಲರಿಗೂ ಕೂಡ ಸಪೋರ್ಟ್ ಮಾಡ್ತೀನಿ, ಎಲ್ಲರನ್ನೂ ಕೂಡ ಇಷ್ಟಪಡ್ತೀನಿ. ಅವರು ಇನ್ನಷ್ಟು ಸಾಧನೆಯನ್ನ ಮಾಡಬೇಕು. ಈಗಿಂದು ವಿನೋದ್ ರಾಜ್ ಅವರು ಆಡಿ ಹೊಗಳಿದ್ದಾರೆ. ಒಬ್ಬ ನಟನಾಗಿದ್ರು ಕೂಡ ಅವಕಾಶ ಸಿಗುತ್ತಿಲ್ಲ ಅಂತ ಹೊಟ್ಟೆ ಕಿಚ್ಚನ ಪಡೋದನ್ನ ಬಿಟ್ಟು ಬೇರೆ ನಟನಿಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಿದ್ದಾರೆ ವಿನೋದ್ ರಾಜ್ ಅವರು. ಇದರಲ್ಲೇ ತಿಳ್ಕೋಬೇಕು ಇವರ ಒಳ್ಳೆ ಗುಣಗಳನ್ನ. ಒಳ್ಳೆ ಮನಸ್ಸಿನ ವಿನೋದ್ ರಾಜ್ ಅವರು ನಿಮಗೂ ಕೂಡ ಇಷ್ಟ. ಹಾಗಾದ್ರೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ವಿಡಿಯೋನ ಶೇರ್ ಮಾಡಿ. ಈ ನಟ ನಿಷ್ಕಲ್ಮಶ ಮನಸ್ಸನ್ನ ಹೊಂದಿದ್ದಾರೆ, ಯಾರಿಗೂ ಕೂಡ ಕೇಡನ್ನ ಬಯಸೋದಿಲ್ಲ. ಅಭಿಮಾನಿಗಳು ಈಗಲೂ ಕೂಡ ನನ್ನನ್ನು ನೆನಪು ಮಾಡಿಕೊಳ್ತಾರೆ. ಅದಕ್ಕಿಂತ ಇನ್ನೇನು ಬೇಕು ನನಗೆ? ನಾನು ಮತ್ತು ನನ್ನ ತಾಯಿಯನ್ನು ಕಂಡ್ರೆ ಅಭಿಮಾನಿಗಳಿಗೆ ತುಂಬಾನೇ ಇಷ್ಟ. ನೀವು ತಾಯಿನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದೀರಾ, ಈಗಿಂದ ಅಭಿಮಾನಿಗಳು ಹೇಳಿದಾಗ ನನಗೆ ತುಂಬಾನೇ ಖುಷಿ ಆಗುತ್ತೆ. ನನ್ನ ಪ್ರೀತ್ಸವರಿಗೆ ನಾನು ಯಾವಾಗಲೂ ಚಿರಋಣಿ, ಈಗಿಂದು ವಿನೋದ್ ರಾಜ್ ಹೇಳಿದ್ದಾರೆ.